ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ನ ಸುಮಾರು ದಿನ ಆದಮೇಲೆ ಶುರು ಮಾಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಏನಿದೆ, ಇದು ಸುಮಾರು ದಿನದ ಹಿಂದೆನೇ ನಾನು ಶೂಟ್ ಮಾಡಿ ಇಟ್ಕೊಂಡಿರೋದು. ಇವತ್ತು ನಮ್ಮ ಮನೆಯ ಮೊದಲನೇ ಮೋಲ್ಡ್ ಆಗ್ತಾ ಇದೆ, ಅಂದರೆ ಗ್ರೌಂಡ್ ಫ್ಲೋರ್ ಮೋಲ್ಡು ಇವತ್ತು ಹಾಕ್ಸ್ತಾ ಇದ್ದೀವಿ. ಇದು ಸುಮಾರು ದಿನದ ಹಿಂದೆನೇ ಆಯಿತು, ಆದರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗಿರಲಿಲ್ಲ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಗಲೇ ಒಂದು 15 days ಹತ್ರತ್ರ ಒಂದು ತಿಂಗಳಾಗ್ತಾನೆ ಬಂತು ಮೋಲ್ಡಾಗಿ. ಇನ್ನೇನು ಸೆಕೆಂಡ್ ಮೋಲ್ಡು ಕೂಡ ಇನ್ನೊಂದು 15 days ಹಾಕ್ಬಿಡ್ತಾರೆ. ಬೆಳಗ್ಗೆನೇ ಚಿಕ್ಕಬಳ್ಳಾಪುರದಿಂದ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಒಂದು 5 ಗಂಟೆಗೆ ಮನೆ ಬಿಟ್ವಿ. ಇವಾಗ ಇನ್ನೇನು ಬೆಂಗಳೂರು ರೀಚ್ ಆಗ್ತಾಯಿದ್ದೀವಿ. ಇನ್ನೂ ತಿಂಡಿ ಕೂಡ ಆಗಿಲ್ಲ, ಇಲ್ಲೇ ಎಲ್ಲಾದರೂ ತಿಂಡಿ ಮಾಡಿಕೊಂಡು ಅನಂತರ ಮನೆ ಕಟ್ಟೋ ಹತ್ರ ಹೋಗಬೇಕು. ಮೋಲ್ಡ್ ಹಾಕುವಾಗೆಲ್ಲ ತುಂಬ ಬೇಗನೆ ನಾವು ಕೆಲಸನ ಶುರು ಮಾಡಬೇಕು, ಯಾಕಂದರೆ ಮಧ್ಯದಲ್ಲಿ ಏನಾದರೂ ಮಳೆ ಬಂದರೆ ತೊಂದರೆ ಆಗುತ್ತೆ. ಹಾಗಾಗಿ ಇವಾಗ ಇಲ್ಲೇ ಮನೆ ಕಟ್ಟೋ ಹತ್ರನೇ ಇರುವಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇವ್ರು ಕ್ಯಾಟ್ರಿಂಗ್ ಕೂಡ ಮಾಡ್ತಾರೆ, ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಇವ್ರ ಹತ್ರ ಇದೆ. ಇವ್ರ ಹತ್ರನೇ ನಾವು ಮಧ್ಯಾಹ್ನ ಮೋಲ್ಡ್ ಹಾಕೋರಿಗೆಲ್ಲ ಊಟನೂ ಕೂಡ ಕ್ಯಾಟ್ರಿಂಗ್ಗೆ ಒಪ್ಸಿದ್ದೀವಿ. ಇವರೇ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ನಾವು ತೊಗೊಂಡೋಗಿ ಬಡಿಸೋದಷ್ಟೇ. ಇವಾಗ ಇಲ್ಲಿ ನಾವು ಇಡ್ಲಿ ಸಾಂಬಾರು ವಡ ತಗೋತಾ ಇದ್ದೀವಿ ಟಿಫನ್ ಮಾಡೋದಕ್ಕೆ. ಬೆಳಗ್ಗೆನೇ ಚಿಕ್ಕಬಳ್ಳಾಪುರ ಬಿಟ್ಟಿದ್ದರಿಂದ ಬೆಳಗ್ಗೆ ಏನು ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಇಲ್ಲೇ ಬಂದು ತಿಂಡಿ ಮುಗಿಸ್ಕೊಂಡು ಒಂದೇ ಸಲ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು, ಹಾಗೆ ಅವ್ರಿಗೆ ಮಧ್ಯಾಹ್ನ ಇಷ್ಟೊತ್ತಿಗೆ ನಮಗೆ ಊಟ ಬೇಕು ಅಂತೆಲ್ಲ ಹೇಳಿ ರೆಡಿ ಮಾಡಿಟ್ಟಿದ್ರೆ ಬಂದು ತೊಗೊಂಡೋಗ್ತೀವಿ ಅಂತ ಹೇಳಿಬಿಟ್ಟು ತಿಂಡಿ ಕೂಡ ಅಲ್ಲಿ ಮಾಡಿಕೊಂಡು ಮತ್ತೆ ನಾವು ಇವಾಗ ಮನೆ ಹತ್ರ ಬಂದಿದ್ದೀವಿ. ಸಿಮೆಂಟ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಇನ್ನೇನು ಶುರು ಮಾಡ್ತಾರೆ. ಮೇಲೆಲ್ಲ ವೈರಿಂಗ್ ಕೆಲಸ ಆಗ್ತಾಯಿದೆ. ವೈರಿಂಗ್ ಕೆಲಸ ಆಗಿದ ತಕ್ಷಣವೇ ಮೋಲ್ಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋಲ್ಡ್ ಹಾಕುವಾಗ ಪೂಜೆ ಎಲ್ಲ ಮಾಡಬೇಕು. ಮೋಲ್ಡ್ ಹಾಕೋ ಹತ್ರ ದೇವ್ ಮೂಲೆಯಲ್ಲಿ, ಅಂದರೆ ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡಬೇಕು. ಆಮೇಲೆ ಮೋಲ್ಡು ಹಾಕೋವಂಥ ಮಿಷಿನ್ ಏನಿರುತ್ತಲ್ಲ, ಮಿಕ್ಸ್ ಮಾಡುತ್ತಲ್ಲ ಜಲ್ಲಿ ಸಿಮೆಂಟು ಹಾಗೆ ಮರಳನ್ನೆಲ್ಲ, ಆ ಒಂದು ಮಿಷಿನ್ಗೂ ಕೂಡ ಪೂಜೆನೆಲ್ಲ ಮಾಡಬೇಕಾಗತ್ತೆ. ಇವಾಗ ನೋಡಿ, ಮೇಲಿಂದ ಈ ರೀತಿ ಕಾಣಿಸ್ತಾ ಇದೆ. ಚಾಪೆ ಎಲ್ಲ ಹಾಸಿ ಮೇಲ್ಗಡೆ ಕಂಬಿ ಎಲ್ಲ ಕಟ್ಟಿದ್ದಾರೆ. ಹಾಗೆ ವೈರಿಂಗ್ ಕೆಲಸ ಕೂಡ ಮುಗಿದಿದೆ. ಇವಾಗ ನಾನು ಮಿಷಿನ್ದು ಪೂಜೆ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ಕಾಂಕ್ರೀಟ್ನ ಮಿಕ್ಸ್ ಮಾಡೋ ಅಂಥ ಮೆಷಿನ್ ಪೂಜೆ ಎಲ್ಲ ಆಯಿತು. ಇವಾಗ ಮೇಲೆ ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗಣಪತಿನ ಅರ್ಶನದಿಂದ ಮಾಡಿ ಇಟ್ಕೊಂಡಿದ್ದೀನಿ, ಗರ್ಕೆ ಕೂಡ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಮೊದಲು ಕಾಂಕ್ರೀಟನ್ನು ಹಾಕ್ತಾರೆ, ಅದಾದಮೇಲೆ ನಾವು ಪೂಜೆಯನ್ನು ಮಾಡಬೇಕು. ದೇವ ಮೂಲೆಯಲ್ಲಿರೋಂಥ ಪಿಲ್ಲರ್ಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆ ಮುಗಿತಾ ಇದ್ದಂಗೆ ಒಂದು ಕಡೆಯಿಂದ ನೀಟಾಗಿ ಕಾಂಕ್ರೀಟ್ನೆಲ್ಲನೂ ಮೋಲ್ಡ್ಗೆ ಹಾಕ್ತಾ ಬರ್ತಾರೆ. ಕಾಂಕ್ರೀಟ್ ಹಾಕಿದ್ಮೇಲೆ ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಬೇಕು. ಮೊದಲೆಲ್ಲ ದಂಪ್ಸ್ ಮಾಡ್ತಾಯಿದ್ರು, ಆದರೆ ಇವಾಗ ಅದಕ್ಕೆ ಅಂತಲೇ ಸಪ್ರೇಟಾಗಿ ವ್ಯಾಕ್ಯೂಮ್ ಥರ ಒಂದು ಮೆಷಿನ್ ಬಂದಿದೆ. ಅದನ್ನು ಹಿಡಿದ್ರೆ ಸಾಕು, ಅದು ಎಲ್ಲೆಲ್ಲಿ ಏರ್ ಗ್ಯಾಪ್ ಇದೆಯೋ ಅಲ್ಲೆಲ್ಲನೂ ಕೂಡ ಕಾಂಕ್ರೀಟ್ ಫಿಲ್ ಆಗುತ್ತೆ. ಎಲ್ಲೂ ಕೂಡ ಏರ್ ಗ್ಯಾಪ್ ಇರೋದಿಲ್ಲ. ನೋಡಿ, ಈ ರೀತಿ ಈ ಮೋಲ್ಡ್ ಹಾಕೋದಕ್ಕೆ ಸುಮಾರು ಒಂದು 8 ಗಂಟೆಗೆ ಶುರು ಮಾಡಿದ್ರು, 1:30-2 ಗಂಟೆ ಅಷ್ಟರಲ್ಲಿ ಮುಗೀತು. ಇವಾಗ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ದು ಊಟ ಎಲ್ಲ ಬಂದಿದೆ. ಇದನ್ನಿವಾಗ ಕೆಲಸ ಎಲ್ಲ ಮುಗ್ದಿದೆಯಲ್ಲ, ಅವ್ರಿಗೆಲ್ಲ ಊಟ ಬಡಿಸ್ಬೇಕು. ಅದಕ್ಕೋಸ್ಕರ ಇಲ್ಲೆಲ್ಲ ನಾವು ತೆಗೆದಿಡ್ತಾ ಇದ್ದೀವಿ. ನಾವೇನೇನು ಮಾಡಿಸಿದ್ವಿ ಅಂದರೆ ಪಲಾವು, ಕೇಸರಿ ಬಾತು, ಬಜ್ಜಿ, ಹಾಗೆ ಹಪ್ಳ ಮಾಡಿಸಿದ್ವಿ, ಮೊಸರು ಬಜ್ಜಿ ಎಲ್ಲನೂ. ತುಂಬ ರೀಸನಬಲ್ ಪ್ರೈಸೇ ಅನ್ನಿಸ್ತು ನಮಗೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೊದಲನೇ ಸಲ ಮಾಡಿಸಿದ್ದಾದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವಿಲ್ಲೇ ಕಾರ್ಡಿಕ್ಕೀಲೇ ಹೋಗಿ ತೊಗೊಂಡು ಬಂದು ಇವಾಗ ಅಲ್ಲೇ ಇಟ್ಕೊಂಡಿದ್ದೀವಿ, ಒಬ್ರೊಬ್ರಿಗೆ ಹಾಗೆ ಬಡಿಸ್ಬಿಟ್ಟು ಕೊಡೋಣ ಅಂತ. ಮೋಲ್ಡ್ ಹಾಕೋ ದಿವಸ ಜೋರಾಗಿ ಮಳೆ ಬರಬಾರ್ದು, ಸಣ್ಣದಾಗಿ ಬಿದ್ದರೂ ನಡೆಯುತ್ತೆ. ಒಂದು 3-4 hours ಆದರೂ ಅದು ಚೆನ್ನಾಗಿ ಸೆಟ್ ಆಗೋವರೆಗೂ ಮಳೆ ಬೀಳಬಾರ್ದು. ಅವತ್ತು ಮೋಡನೇ ಮುಚ್ಕೊಂಡಿತ್ತು, ಆದರೂ ಎಲ್ಲೂ ಮಳೆ ಬರಲಿಲ್ಲ. ಇವಾಗ ಮೋಲ್ಡ್ ಕೆಲಸ ಎಲ್ಲ ಮುಗೀತು, ಊಟ ಎಲ್ಲ ಆಯಿತು. ಇವಾಗ ಕೊನೆಯದಾಗಿ ನಾವಿವಾಗ ಮನೆಗೆ ವಾಪಸ್ ಬರಬೇಕು. ಅಷ್ಟರಲ್ಲಿ ನಾವು ಹಾಗೆ ಇವಾಗ ಮೋಲ್ಡ್ ಹಾಕಿದ್ಮೇಲೆ ಅದೊಂದು ಮನೆ ಆಯಿತು. ಹಾಗಾಗಿ ದೇವ್ರ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿಬಿಟ್ಟು ಬರಬೇಕಾಗತ್ತೆ, ಹಾಗೆ ಬಿಟ್ಬಿಟ್ಟು ಬರಬಾರ್ದು. ದೀಪ ಹಚ್ಚೋದಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಬಲ್ಪನ್ನಾದರೂ ಆ ಮನೆಯಲ್ಲಿ ಉರಿತಾ ಇರೋ ಹಾಗೆ ನೋಡ್ಕೊಳ್ಬೇಕು. ಹಾಗಾಗಿ ಬೆಳಗ್ಗೆವರೆಗೂ ದೀಪ ಉರಿಯೋ ರೀತಿ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ನಾನು ದೀಪವನ್ನು ಹಚ್ಚಿದ್ದೀನಿ ಕೆಳಗಡೆ ಮನೆಯಲ್ಲಿ. ಹಾಗೆ ಇವಾಗ ಮೋಲ್ಡೆಲ್ಲ ಹಾಕಿ ಸುಮಾರು ಒಂದು 5 ಗಂಟೆ ಆಗಿದೆ, 5 hour ಕಂಪ್ಲೀಟ್ ಆಗಿದೆ. 5 hour ಆದಮೇಲೆ ಇಲ್ಲಿ ಕಟ್ಟೆ ಕಟ್ತಾ ಇದ್ದಾರೆ. ಕಟ್ಟೆ ಯಾಕಪ್ಪ ಕಟ್ತಾ ಇರೋದು ಅಂತಂತಂದರೆ ನೀರು ಕಟ್ಟೋದಕ್ಕೆ. ನಾಳೆ ಮತ್ತೆ ಬೆಳಗ್ಗೆಯಿಂದ ಕ್ಯೂರಿಂಗ್ ಆಗಬೇಕು. ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲೆಲ್ಲ ಕಟ್ಟೆ ಕಟ್ಸ್ಬಿಟ್ಟು ನಾವು ಮನೆಗೆ ರಿಟರ್ನ್ ಹೋದ್ವಿ. ಸಂಜೆ ಸುಮಾರು ಸಾಯಂಕಾಲ 6 ಗಂಟೆವರೆಗೂ ನಾವು ಅಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಕಟ್ಟೆ ಎಲ್ಲ ಕಟ್ಸ್ಬಿಟ್ಟು ಮನೆಗೆ ನಾವು ರಿಟರ್ನ್ ಬಂದಿದ್ದು. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಮನೆ ಮೊದಲನೇ ಮೌಲ್ಡ್ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.